ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೀನ ರಾಶಿ ಮೇ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಈ ತಿಂಗಳಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೀನ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಮೀನ ರಾಶಿಯವರಿಗೆ 7.5 ಸ್ಟಾರ್ಟ್ ಆಗಿದೆ, ಆದರೂ ಕೂಡ ಗುರುಬಲ ಇತ್ತು. ಗುರುಬಲ ಇದ್ರೂ ಕೆಲವರು ಹೇಳ್ತಾರೆ, ಗುರುಜಿ ನನಗೇನು ಒಳ್ಳೇದಾಗ್ಲಿಲ್ಲ. ಈಗ ಗುರು 1 ಮೇ 2024 ಗುರುಬಲನೂ ಇರಲ್ಲ, ಮತ್ತೆ ಹೇಗೆ ಅಂತ ನಿಮ್ಮೆಲ್ಲ ಪ್ರಶ್ನೆ ಇರುತ್ತೆ. ಅದಕ್ಕೆ ಗುರು ಬಲ ಬಂದಾಗ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಂಡಾಗ ಗುರು ಶುಭ ಫಲಗಳನ್ನ ಕೊಡ್ತಾನೆ. ಈಗ ಗುರು 3ನೇ ಮನೆ ಸಂಚಾರ, ಮೇಷರಾಶಿಯಿಂದ ವೃಷಭ ರಾಶಿಗೆ 1 ಮೇ 2024 14 ಮೇ 2025 ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಮೀನ ರಾಶಿಯವರಿಗೆ ಗುರುಬಲ ಇರಲ್ಲ. ಗುರುಬಲ ಇಲ್ಲ ಅಂದಾಗ ಏನ್ ತೊಂದರೆ ಆಗುತ್ತಾ, ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಗುರು ಲಾಂಗ್ ಟೈಮ್ ನಮಗೆ ಫಲಗಳನ್ನು ಕೊಡುವಂತ ಗ್ರಹ. ನಾನು ತಿಂಗಳ ಭವಿಷ್ಯದಲ್ಲಿ ಬುಧ, ಶುಕ್ರ, ರವಿ, ಮಂಗಳ ಯಾವ ರೀತಿ ಫಲಾನುಫಲ ಕೊಡ್ತಾರೆ. ಈಗ ಗುರುಬಲ ಇಲ್ಲ ಅಂದ ತಕ್ಷಣ ಮೀನ ರಾಶಿಯವರಿಗೆ ಕಷ್ಟನೇ ಆಗ್ಬಿಡುತ್ತಾ? ಹಾಗಾದ್ರೆ ಬೇರೆ ಗ್ರಹಗಳು ಶುಭ ಫಲ ಕೊಡಲ್ವಾ? ಬುಧ ನೋಡಿ, 10ನೇ ತಾರೀಕು ಮೇ 2024 ಗುರುಬಲ ಇಲ್ಲ ಅಂದ್ರೂ ಬುಧ ಶುಭ ಫಲ ಕೊಟ್ಬಿಡ್ತಾನೆ. ಮೀನ ರಾಶಿಯಲ್ಲಿರುವಂತ ಬುಧ ನಿಮಗೆ ಮೇಷರಾಶಿಗೆ ಸಂಚಾರ ಆಗ್ತಿದ್ದಂಗೆ ಬುಧ ಬಲ ಪ್ರಾಪ್ತಿಯಾಗುತ್ತೆ. ಶುಕ್ರ 19ನೇ ತಾರೀಕು ಮೇ 2024 ಮೇಷರಾಶಿಯಲ್ಲಿ ಇರ್ತಾನೆ. 19ನೇ ತಾರೀಕು ಮೇ 2024 ವೃಷಭ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗ ಶುಕ್ರನು ನಿಮಗೆ ಬಲ ಕೊಡ್ತಾನೆ. ಅದಕ್ಕೆ ಯಾವಾಗ್ಲೂ ಕೂಡ ಪ್ರಕೃತಿ ಬ್ಯಾಲೆನ್ಸ್ ಆಗಿರುತ್ತೆ. ಈ ಗುರುಬಲ ಅನ್ನುವಂಥ ವಿಚಾರ ನೀವು ಸಪ್ರೇಟ್ ವಿಡಿಯೋ ನೋಡಿ. ಇಲ್ಲಿ ನಾನು ಬುಧ, ಶುಕ್ರ, ರವಿ ಯಾವ ರೀತಿ ಫಲ ಕೊಡ್ತಾರೆ, ಸೂರ್ಯ 14ನೇ ತಾರೀಕು ಮೇ 2024 ನಿಮಗೆ 6ನೇ ಮನೆ ಅಧಿಪತಿ ಸೂರ್ಯ ಮಿತ್ರ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ, ಅವಾಗ ಸೂರ್ಯ ಯಾವ ರೀತಿ ಫಲವನ್ನ ಕೊಡ್ತಾನೆ, ಸೂರ್ಯನ ಬಲ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಾ. ನೋಡಿ, ಗುರುಬಲ ಇಲ್ಲ ಆದ್ರೂ ಕೂಡ ನಿಮಗೆ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯ ಬಲಿಷ್ಠನಾಗ್ಬಿಡ್ತಾನೆ, ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ತಾನೆ. ಗುರುಜಿ, ನನಗೆ ಆರೋಗ್ಯ ಸಮಸ್ಯೆ, ನಿಮಗೆ ಆರೋಗ್ಯ ವ್ಯಾಧಿಗಳಿಂದ ಮುಕ್ತಿ ಹೊಂದುತ್ತೀರಿ. ಸರ್ಕಾರ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಎಲ್ಲಾ ರೀತಿಯ ಕಾರ್ಯಾನುಕೂಲ ಆಗುತ್ತೆ. ರಾಜಕಾರಣಿಗಳಿಂದ ಎಲ್ಲಾ ಕಾರ್ಯಾನುಕೂಲ ಆಗುತ್ತೆ. ಕುಟುಂಬದಲ್ಲಿ ಅನುಕೂಲ ಆಗುತ್ತೆ. ಉತ್ತಮ ಆರೋಗ್ಯ, ಈಗ ಕೊರೋನಾ ಬಂದಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ, ಧನ ಇದ್ರೂ ಕೂಡ ಯಾರು ಬಚಾವ್ ಮಾಡಕ್ಕಾಗ್ಲಿಲ್ಲ. ಉತ್ತಮ ಆರೋಗ್ಯ ಬಹಳ ಮುಖ್ಯ ಅಲ್ವಾ, ನಮ್ಮನ್ನ ಯಾರು ರಕ್ಷಣೆ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹೊಸ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರಿ. ನಿಮಗೆ ಋಣ ಸಾಲಗಳ ಬಾಧೆ ಇದೆ ಅಂದ್ರೆ ಋಣಬಾಧೆಯಿಂದ ಮುಕ್ತಿ ಆಗ್ತೀರಿ. ಧನ ಆಸ್ತಿ ಪ್ರಾಪ್ತಿಯಾಗುತ್ತೆ. ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ. ಆದ್ರೆ ಸ್ವಲ್ಪ ಚಿಕ್ಕ ಸಹೋದರ ಸಹೋದರಿಯಿಂದ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ನೋಡಿ, ಸೂರ್ಯ ನಿಮಗೆ ಬಲ ಕೊಟ್ಬಿಟ್ಟ. ಸೂರ್ಯ ನಿಮಗೆ ಶುಭ ಫಲಗಳನ್ನ ಮೀನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ರವಿ ಬಲ, ರವಿಯಿಂದ ನಿಮಗೆ ಜಾಕ್ಪಾಟ್. ಶುಕ್ರನಿಂದನೂ ಕೂಡ ನಿಮಗೆ ಶುಭ ಫಲ. ಗುರುಬಲ ಇಲ್ವಲ್ಲ ಗುರುಜಿ, ನಮ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ ಹೆದ್ರುಕೋಬೇಡಿ. ನಿಮ್ಮ ಪರ್ಸನಲ್ ಜಾತಕಗಳನ್ನ ತೋರಿಸಿ, ಅವಾಗ ಸರಿಯಾದ ಪರಿಹಾರಗಳು ನೀವೇನ್ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತೀನಿ. ಈಗ ಮೀನ ರಾಶಿಯಲ್ಲಿ ಶುಕ್ರ ದ್ವಿತೀಯ ಭಾವದಲ್ಲಿ 19ನೇ ತಾರೀಕುವರೆಗೂ ಇರ್ತಾನೆ. 19ನೇ ತಾರೀಕು ಮೇಲೆ ತೃತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ಅವಾಗ ಪತ್ನಿಯ ಜೊತೆ ಪೂರ್ಣ ಸುಖ ಅನ್ನೋದು ಅನುಭವಿಸ್ತೀರಿ. ಪುರುಷರಾಗಿದ್ದರೆ, ಸ್ತ್ರೀ ಆಗಿದ್ರೆ ಅದೇ ತರ ಪತಿಯಿಂದ ಆಭರಣಗಳು ಸುಲಭವಾಗಿ ಅರಿತು ಬರುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಆಗತ್ತೆ. ವಿದ್ಯಾವಂತರು, ಉತ್ತಮ ವಿದ್ಯಾವಂತರಾಗ್ತೀರಿ. ವಿದ್ಯೆಯಲ್ಲಿ ಸಫಲತೆಯನ್ನ ಪಡಿತೀರಿ. ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ. ಉನ್ನತ ಸ್ಥಾನವನ್ನ ಕೂಡ ಪಡಿತೀರಿ. ದಾನ ಧರ್ಮಗಳನ್ನ ಮಾಡ್ತೀರಿ. ಸಂಗೀತದಲ್ಲಿ ಆಸಕ್ತಿ ಆಗುತ್ತೆ. ಶತ್ರುಗಳನ್ನ ನಾನು ಆಗ್ಲೇ ಹೇಳಿದೆ ನಿರ್ಮೂಲ ಮಾಡ್ತೀರಿ. ನಿಮ್ಮ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಭಾಷಣಗಾರರು, ಟಿವಿಗಳಲ್ಲಿ ಆಂಕರ್ಸ್ಗಳು ಇವರೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಮತ್ತೆ ಉತ್ತಮವಾದ ಕಾಲ. ಯಾರ್ಯಾರು ಫ್ಯಾನ್ಸಿ ಸ್ಟೋರ್ಸ್ ಇಟ್ಟಿದ್ದೀರಿ,
ಸುಂದರವಾದ ಉಡುಪುಗಳ ಮಾರಾಟಗಾರರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನಲಾಭ. 19ನೇ ತಾರೀಕು ಮೇಲೆ ನಿಮಗೆ ಶುಕ್ರ ಧೈರ್ಯವನ್ನು ಕೊಟ್ಬಿಡ್ತಾನೆ, ಶುಕ್ರ ನಿಮಗೆ ಶುಭ ಫಲ ಕೊಟ್ಬಿಡ್ತಾನೆ. ಮೀನರಾಶಿಯವರಿಗೆ ಶುಕ್ರ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿದ್ದರೂ ಕೂಡ ನೀವು ಏನೇ ಕೆಲಸ ಮಾಡ್ತೀರಿ ಅದರಲ್ಲೆಲ್ಲ ಜಯಪ್ರಾಪ್ತಿಯಾಗ್ಬಿಡುತ್ತೆ, ಶತ್ರುಗಳನ್ನು ನೀವು ಸೋಲಿಸ್ತೀರಿ. ಸಹೋದರ ಸಹೋದರಿಯರಿಂದ ಸ್ವಲ್ಪ ಕಷ್ಟ ಆದರೂ ಕೂಡ ನಂತರ ಅವರು ಪರಿವರ್ತನೆ ಆಗಿ 19ನೇ ತಾರೀಕು ಮೇಲೆ ಅವರಿಂದ ನಿಮಗೆ ಸಂತೋಷ ಕೂಡ ಸಿಗುತ್ತೆ, ಸಕಾರಾತ್ಮಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಾನಾಗಲೇ ಹೇಳಿದೆ, ವ್ಯಾಧಿಗಳಿಂದ ಮುಕ್ತಿಯನ್ನು ಪಡಿತೀರಿ. ನೋಡಿ, ಶುಕ್ರನಿಂದ ನಿಮಗೆ ಜಾಕ್ಪಾಟ್, ರವಿಯಿಂದ ನಿಮಗೆ ಶುಭ ಫಲಗಳು. ಗುರುಬಲ ಇಲ್ಲ ಅಂದರೂ ಕೂಡ ಇವೆಲ್ಲ ಗ್ರಹಗಳು ಸಾಡೆ ಸಾತಿ ನಡೀತಿದೆ, ಶನಿ ಮಹಾತ್ಮನ ಕಾಟ ಇರುತ್ತೆ. ಗುರುಬಲ ಇಲ್ಲ ಆದರೂ ಕೂಡ ಈ ಗ್ರಹಗಳು ನಿಮ್ಮನ್ನ ಕಾಪಾಡ್ತಾರೆ, ಸೂರ್ಯ ಕಾಪಾಡ್ತಾನೆ, ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. ಆಮೇಲೆ ಬುಧನೂ ಕೂಡ ದ್ವಿತೀಯ ಭಾವದಲ್ಲಿ ಒಂದು ತಿಂಗಳು 10ನೇ ತಾರೀಕು ಮೇ 2024ರಿಂದ ದ್ವಿತೀಯ ಭಾವದಲ್ಲಿ ಇದ್ರೆ ಜ್ಞಾನ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾದ ನಿರ್ಣಯವನ್ನು ಮಾಡ್ತೀರಿ, ನಿಜವಾದ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ಕೆಲವರಿಗೆ ಮಾತ್ರ ಅಪಮಾನ ಅಗೌರವಗಳು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯ ಐಶ್ವರ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರಿಗೆ ನಿಮ್ಮ ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ರೆ, ಬುಧ ಎಷ್ಟನೇ ಮನೆಯಧಿಪತಿ, ಸಪ್ತಮಾಧಿಪತಿ ಮತ್ತೆ ಚತುರ್ಥಾಧಿಪತಿ, ತಾಯಿಯಿಂದ ಅನುಕೂಲ ಆಗುತ್ತೆ. ನಿಮ್ಮ ವಿವಾಹ ಜೀವನದಲ್ಲಿ ಏರುಪೇರು ಅನುಭವಿಸಿ, ಯಾಕಂದ್ರೆ ವಿವಾಹ ಸಮಯ ಗುರುಬಲ ಇತ್ತು, ವಿವಾಹ ಆಗ್ಬಿಟ್ರಿ, ಗುರುಜಿ ನೀವು ಹೇಳಿದ್ರೆ ವಿವಾಹ ಸಮಯ, ನಾನು ವಿವಾಹ ಆಗ್ಬಿಟ್ಟೆ, ಆದ್ರೆ ಕಲಹ ಆಗ್ತಾ ಇದೆ. ಇವಾಗ ಬುಧ ಇವರೆಲ್ಲ ಶುಭ ಫಲ ಕೊಡ್ತಾರೆ ಆದ್ರೂ ಕಲಹ ಆಗ್ತಾ ಇದೆ ಅಂತವರು ಪತಿ ಪತ್ನಿ ಇಬ್ಬರ ಜಾತಕವನ್ನ ತೋರಿಸಿ ಏನು ಪ್ರಾರಬ್ಧ ಕರ್ಮಗಳನ್ನ ಮಾಡಿದ್ದೀರಿ ಅದಕ್ಕೆ ಸರಿಯಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಯಾರನ್ನು ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಾದ್ರೆ ಪಬ್ಲಿಷ್ ಮಾಡ್ಬೋದು. ಆಡಿಟರ್ಗಳಿಗೆ ಉತ್ತಮ ಟೈಮು, ಅಕೌಂಟೆಂಟ್ಗಳಿಗೆ ಉತ್ತಮ ಟೈಮು, ಸ್ಕಿನ್ ಡಾಕ್ಟರ್ಗಳಿಗೆ ಉತ್ತಮ ಟೈಮು, ಅಡ್ವೊಕೇಟ್ಸ್ಗಳಿಗೆ ಒಳ್ಳೆ ಲಾಭ ಆಗುತ್ತೆ, ಒಳ್ಳೆ ಒಳ್ಳೆ ಕ್ಲೈಂಟ್ಸ್ ನಿಮಗೆ ಸಿಗ್ತಾರೆ. ನೀವು ಸರ್ವಿಸ್ ಮಾಡ್ತಾ ಇರುವಂತಹ ಭಾವನೆ ಇಟ್ಕೊಂಡು ನಿಮಗೆ ಸಿಗುವ ನಿಮಗೆ ಬರುವಂತಹ ಕ್ಲೈಂಟ್ಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂತಹ ಮನೋಭಾವನೆಯಿಂದ ಯಾವುದೇ ಅಡ್ವೊಕೇಟ್ ಕೆಲಸ ಮಾಡ್ತಾರೆ ಅಂದರೆ ಅವರು ಖಂಡಿತವಾಗ್ಲೂ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಕ್ರ ಅಂದಾಗ ಮದ್ಯ ವ್ಯಾಪಾರಸ್ಥರಿಗೆ ಧನಲಾಭ, ಬ್ಯೂಟಿ ಬ್ಯೂಟಿ ಪ್ರಾಡಕ್ಟ್ಸ್ ಬ್ಯೂಟಿಷಿಯನ್ ಇವರೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ಫ್ಯಾಷನ್ ಡಿಸೈನ್ ಮಾಡ್ತಾ ಇದ್ದೀನಿ, ಫ್ಯಾಷನ್ ಶೋಗಳನ್ನ ಮಾಡ್ತಾ ಇದ್ದೀನಿ, ಸಿನಿಮಾ ಆಕ್ಟರ್ ಆಗಿದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಕಾಲ ಅನ್ನೋದು ಮೀನರಾಶಿಯವರಿಗೆ ಆರಂಭ ಆಗೇ ಬಿಡ್ತು. ನೋಡಿ, ಈ ರೀತಿ ಎಲ್ಲ ಗುರುಬಲ ಇಲ್ಲ ಅಂದ್ರೂ ಕೂಡ ಬುಧ ಶುಕ್ರ ರವಿ ಮೂರು ತ್ರಿಗ್ರಹಗಳು ಮೀನರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಈ ತಿಂಗಳು ಮೇ 2024 ಉಪಯೋಗ ಮಾಡ್ಕೊಳ್ಳಿ. ಗುರುಗಳಿಗೆ ಗುರು ಯಾರು? ಸದ್ಗುರು ಅಂತೀವಿ. ಯಾರು ನಿಜವಾದ ಸದ್ಗುರು? ಶಿವನೇ ಸದ್ಗುರು. ಅದಕ್ಕೆ ಓಂ ಸದ್ಗುರುವೇ ನಮಃ ಅಂತೇಳಿ ಸದ್ಗುರುವನ್ನ ಪ್ರಾರ್ಥನೆ ಮಾಡ್ತಾ, ಶಿವನನ್ನ ಧ್ಯಾನ ಮಾಡ್ತಾ, ಶಿವನ ಆರಾಧನೆಯನ್ನ ನೀವು ಮಾಡ್ತಾ, ಗಂಗಾಜಲ ಅಭಿಷೇಕವನ್ನ ನೀವು ಮಾಡ್ತಾ ಇದ್ರೆ ಮೀನರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದ್ರು, ಗುರುಬಲ ಇಲ್ಲದೆ ಇದ್ರು ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ. ತ್ರಿಗ್ರಹ ಯೋಗ ಶುಭ ಫಲಗಳು ನಿಮಗೆ ಶುಕ್ರ ರವಿ ನವಗ್ರಹಗಳಲ್ಲೇ ಆತ್ಮಕಾರಕ ರಾಜಗ್ರಹ ಸೂರ್ಯ ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಮೀನರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ, ಜ್ಯೋತಿಷ್ಯದ ಬೆಳಕನ್ನ ಹಂಚಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.